ಬಿಬಿಎಂಪಿ ಮತ್ತು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ಒಂದೇ ಮಳೆಗೆ ಬೆಂಗಳೂರಿನಲ್ಲಿ ಒಂದು ಇಡೀ ಏರಿಯಾನೇ ಜಲಾವೃತವಾಗಿರತಕ್ಕಂಥ ಘಟನೆ ಒಂದೇ ಒಂದು ಮಳೆ ನಿನ್ನೆ ರಾತ್ರಿ ಸುರಿದಿರ್ತಕ್ಕಂಥದ್ದು ಯಲಹಂಕದಲ್ಲಿ ಬಡಾವಣೆಯಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಯಲಹಂಕದ ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ಕಂಪ್ಲೀಟ್ ಜಲಮಯ ಆಗಿದೆ ರಾಜಕಾಲುವೆ ಮಳೆ ನೀರು ಸೇರಿ ಕೆರೆಯಂತಾಗ್ಬಿಟ್ಟಿದೆ ಇಡೀ ಏರಿಯಾ ತಡೆಯಲಾಗದಷ್ಟು ವಾಸನೆಗೆ ನಿವಾಸಿಗಳು ಹೈರಾಣಾಗ್ಬಿಟ್ಟಿದ್ದಾರೆ ವಾಸನೆ ತಡ್ಕೊಳೋಕ್ಕಾಗ್ದೇನೆ ಮನೆ ಖಾಲಿ ಮಾಡ್ಕೊಂಡು ಕೆಲವರೆಲ್ಲ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡು ಉಳ್ಕೊಂಡಿದ್ದಾರಂತೆ ಸುತ್ತಮುತ್ತಲಿನ ಐದಾರು ಅಪಾರ್ಟ್ಮೆಂಟ್ಗಳಿಗೆ ಇದೇ ಪರಿಸ್ಥಿತಿ ಬಿ ಬಿ ಎಂ ಪಿ ವಿರುದ್ಧ ಅಪಾರ್ಟ್ಮೆಂಟ್ ನಿವಾಸಿಗಳು ಸಿಟ್ಟು ಸ್ಫೋಟವಾಗಿದೆ ಬಿ ಬಿ ಎಂ ಪಿ ಅವರು ಕೇಳಿದ್ರೆ ಇದು ಅರಣ್ಯ ಇಲಾಖೆಯವ್ರು ಮಾಡಬೇಕು ಅಂತ ಅರಣ್ಯ ಇಲಾಖೆಯವ್ರು ಕೇಳಿದ್ರೆ ಬಿ ಬಿ ಎಂ ಮಾಡಬೇಕು ಅಂತ ಒಟ್ಟಾರೆ ಈ ಬಾರಿ ಮಳೆಗಾಲಕ್ಕೆ ನಾವು ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಂಡಿದೀವಿ ಅಂತ ಹದಿನೈದು ಇಪ್ಪತ್ತು ದಿವಸದಿಂದ ತುಷಾರ್ ಗಿರಿನಾಥ್ ಅವರೇ ಆಯುಕ್ತರು ಹೇಳಿದ್ರಪ್ಪ ಬಟ್ ಏನು ಆತರ ಆಗಿಲ್ಲ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಯಾಕೆ ಹೀಗಾಯ್ತು ಏನ್ ಪರಿಸ್ಥಿತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೆಗೊಂದು ವಾಕ್ತೃ ಮಾಡಿದ್ದಾರೆ ನೋಡಲಿ ಮಳೆಗೆ ಎಲ್ಲಾ ರೀತಿಯಾದಂತ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ ಅಂತ ಬೊಬ್ಬ ಹಿಡಿಯುವಂತ ಬಿ ಬಿ ಅಧಿಕಾರಿಗಳು ಈ ಸ್ಟೋರಿನ ನೋಡ್ಲೇಬೇಕು ಕಾರಣ ಬೆಂಗಳೂರಿನ ಯಲಂಕ ಭಾಗದ ನಾರ್ತುಡ್ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಪರಿಸ್ಥಿತಿ ಇವತ್ತು ನಿಜಕ್ಕೂ ಚಿಂತಾಜನಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಗಮನಿಸ್ತಾ ಇದ್ದೀರಿ ನಿನ್ನೆ ಆದಂಥ ರಾತ್ರಿ ಸುರಿದ ಮಳೆಯ ಎಫೆಕ್ಟ್ ಇವತ್ತು ಕಂಪ್ಲೀಟಾಗಿ ಈ ಭಾಗದ ಜನ ಅಕ್ಷರಶಃ ಪ್ರವಾಹಕ್ಕೆ ತತ್ತರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಗಮನಿಸ್ತಾ ಇದ್ದೀರಿ ಇದು ಕೇವಲ ಮಳೆ ನೀರು ಮಾತ್ರ ಅಲ್ಲ ರಾಜಕಾಲುವೆಯ ಅವೈಜ್ಞಾನಿಕ ನಿರ್ಮಾಣದಿಂದ ಆಗಿರುವಂತಹ ಎಫೆಕ್ಟ್ ವಿಲ್ಲಾಗಳಿಗೆ ನೀರು ಹೋಗಿದೆ ಅಲ್ಲಿ ವಿಲ್ಲಾಗಳೆಲ್ಲವೂ ಕೂಡ ಕಂಪ್ಲೀಟಾಗಿ ಜಲಾವೃತ ಆಗಿರುವಂಥ ಕಾರಣಕ್ಕಾಗಿ ಮನೆ ಒಳಭಾಗದಲ್ಲಿ ಅನೇಕರು ಸಿಕ್ಕಿ ಹಾಕಿಕೊಂಡಿದ್ರೆ ಇನ್ನೊಂದಷ್ಟು ಜನ ಮನೆಗಳನ್ನೇ ಖಾಲಿ ಮಾಡಿ ಹೋಗಿರುವಂತಹ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ ಕಳೆದ ಹದಿನೈದು ಇಪ್ಪತ್ತು ದಿನಗಳ ಮುಂಚೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಅವರು ಇದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಿರಲಿಲ್ಲ ಸೊ ಅದರ ಪರಿಣಾಮ ಇವತ್ತು ಈ ಭಾಗದ ನಿವಾಸಿಗಳು ಯಾವ ರೀತಿ ಪರದಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬಹುದು ಹಣವನ್ನ ಕೂಡಿಟ್ಟು ಮನೆಗಳನ್ನ ತೆಗೆದುಕೊಳ್ತಾರೆ ಆದ್ರೆ ಅವರ ಮನೆಯ ಪರಿಸ್ಥಿತಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ನಿಜಕ್ಕೂ ಅವರಿಗೆ ಎಷ್ಟು ಮಟ್ಟಿಗೆ ಕಷ್ಟ ಆಗ್ಬೋದು ಅನ್ನೋವಂಥದ್ದನ್ನು ಊಹಿಸೋಕ್ಕೂ ಕೂಡ ಅಸಾಧ್ಯ ಕಾರಣ ರಾಜಕಾಲುವೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಇರುವಂತಹ ಪುಟ್ಟೇನಹಳ್ಳಿಯ ಕೆರೆಗೆ ರಾಜಕಾಲುವೆಯನ್ನು ಕನೆಕ್ಟ್ ಮಾಡೋವಂಥ ನಿಟ್ಟಿನಲ್ಲಿ ಬಿ ಬಿ ಎಂ ಪಿ ಒಂದಷ್ಟು ಪ್ಲ್ಯಾನನ್ನು ಮಾಡಿಕೊಳ್ತು ಬಟ್ ಆದರೆ ಪರ್ಮಿಷನನ್ನು ತೆಗೆದುಕೊಳ್ಳದೇ ಇರುವಂಥ ಕಾರಣಕ್ಕಾಗಿ ಅರಣ್ಯ ಇಲಾಖೆಯವರು ಇವರಿಗೆ ಪರ್ಮಿಷನನ್ನು ಅಂದರೆ ಬಿ ಬಿ ಎಂ ಪಿಗೆ ರಾಜಕಾಲುವೆ ನಿರ್ಮಾಣಕ್ಕೆ ಪರ್ಮಿಷನನ್ನು ಕೊಟ್ಟಿಲ್ಲ ಬಿ ಎಂ ಪಿ ಅಧಿಕಾರಿಗಳು ನಾವೆಲ್ಲವನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಎಂಟ್ನೂರು ಒಂಬೈನೂರು ಕಿಲೋಮೀಟರ್ ಇರುವಂಥ ರಾಜಕಾಲುವೆಗಳನ್ನು ಕ್ಲಿಯರ್ ಮಾಡ್ಕೊಂಡಿದ್ದೇವೆ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಸರಾಸಗಟಾಗಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಬಟ್ ಆದರೆ ಅವರು ಮಾಡಿಕೊಂಡಿರುವಂಥ ತಯಾರಿಗಳು ಅದರ ರಿಸಲ್ಟ್ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಈಗಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಬಂದು ಸ್ಥಳಕ್ಕೆ ಇವರ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾರಲ್ಲ ಸೊ ಅದೇ ಕಾರಣಕ್ಕಾಗಿ ಸ್ಥಳೀಯರು ಬೇಸರವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಮನೆಗಳನ್ನು ವಿಲ್ಲಗಳನ್ನು ಖಾಲಿ ಮಾಡಿ ಹೋಟೆಲ್ಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ ಇನ್ನಾದರೂ ಸಂಬಂಧಪಟ್ಟಂತವ್ರು ಇಲ್ಲಿಗೆ ಬರ್ತಾರ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ರಾಘು ಮರಿಸ್ವಾಮಿ ಸ್ವಾಮಿ ಪಬ್ಲಿಕ್ ಟಿವಿ ಬೆಂಗಳೂರು